वेलकम टू स्मार्ट फ्लावर्स फ्रेंड्स। सो ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿವೆ ಹಾಗೂ ಶಾಲೆಗಳಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೆಯತಾ ಇವೆ। ಆದರೆ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಈ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ವಿದ್ಯಾಗಮ 2 ಅನ್ನುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ತರಗತಿಗೆ ಯಾವ ವಿಷಯದಲ್ಲಿ ಯಾವ ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದೊಂದು ಚಿಕ್ಕ ಕನ್ಫ್ಯೂಷನ್। ಸೋ ಈ ಕನ್ಫ್ಯೂಷನ್ ಹೋಗಲಾಡಿಸ್ಲಿಕ್ಕೆನೇ ಈ ವಿಡಿಯೋ। ಸೋ ನಾವು ಈ ವಿಡಿಯೋದಲ್ಲಿ 7ನೇ ತರಗತಿಯಲ್ಲಿ ವಿಜ್ಞಾನದಲ್ಲಿ ಜನವರಿ ತಿಂಗಳಲ್ಲಿ ಯಾವ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅಥವಾ ವಿದ್ಯಾರ್ಥಿ ಯಾವ ಒಂದು ಕಲಿಕಾಂಶವನ್ನು ಪಡೆದುಕೋಬೇಕು ಅನ್ನುವಂಥ ಕುರಿತು ಈ ವಿಡಿಯೋ। ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ। ಇದಲ್ಲಿ ನಮ್ಮ ಚಾನೆಲ್ನಲ್ಲಿ ಜನವರಿ ತಿಂಗಳಿನಲ್ಲಿ 7ನೇ ತರಗತಿ ಆಗಿರ್ಬೋದು 8, 9, 10ನೇ ತರಗತಿಗೆ ಜನವರಿ ತಿಂಗಳಲ್ಲಿ ಯಾವ ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಂಥ ಕಂಪ್ಲೀಟ್ ವಿಡಿಯೋಗಳು ಬರ್ತಾ ಇವೆ। ಅವುಗಳೆಲ್ಲ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ। ಅದರಲ್ಲಿ ಇಂಥ ಬಹಳಷ್ಟು ವಿಡಿಯೋಗಳಿಗೆ ತಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ಬೆಲ್ ಐಕನ್ನಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು। ಅಂದಾಗ ಮಾತ್ರ ತಮಗೆ ವಿಡಿಯೋ ಅಪ್ಲೋಡ್ ಆದಮೇಲೆ ಮೆಸೇಜ್ ಅಥವಾ ನೋಟಿಫಿಕೇಶನ್ ದೊರೆಯುವುದು। ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಓಕೆ। ಸೊ ಈ ವಿಡಿಯೋದಲ್ಲಿ ನಾವು ಜನವರಿ ತಿಂಗಳಲ್ಲಿ 7ನೇ ತರಗತಿಗೆ ಸಂಬಂಧಪಟ್ಟಂಥ ಅಧ್ಯಾಯಗಳ ಕುರಿತು ತಿಳಿದುಕೊಳ್ಳೋಣ, ಬನ್ನಿ। ಸೊ ಫ್ರೆಂಡ್ಸ್, ತಾವೆಲ್ಲ ಒಂದು ಸ್ಕ್ರೀನ್ ನೋಡಬಹುದು, ಜನವರಿ ತಿಂಗಳಿಗೆ ಶಿಕ್ಷಣ ಇಲಾಖೆ ಪರ್ಯಾಯ ಒಂದು ಶೈಕ್ಷಣಿಕ ಯೋಜನೆಯನ್ನ ಈಗಾಗಲೇ ರೂಪಿಸಿದೆ। ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನು ನೀಡಲಾಗಿದೆ। ಬ್ರೀಫ್ ಆಗಿ ನಾವು ಈ ಪಾಯಿಂಟ್ ಗಳನ್ನ ತಿಳಿದುಕೊಂಡು ನೆಕ್ಸ್ಟ್ ಡೈರೆಕ್ಟ್ ಆಗಿ 7th ಸ್ಟ್ಯಾಂಡರ್ಡ್ ನ ಒಂದು ವಿಜ್ಞಾನದಲ್ಲಿ ತಿಳ್ಕೊಬೇಕಾದಂತ ಒಂದು ಐಡಿಯಾಗಳ ಬಗ್ಗೆ ತಿಳಿದುಕೊಳ್ಳೋಣ। ಸೊ ಇಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಂವೇದ, ಡಿಡಿ ಚಂದನದಲ್ಲಿ ಪಾಠಗಳು ಬಂದವಲ್ಲ, ಸೊ ಅದು ಸಂವೇದ ಅಥವಾ ಯೂಟ್ಯೂಬ್ ನಲ್ಲಿ ಮಕ್ಕಳ ವಾಣಿ ಚಾನೆಲ್ ನಲ್ಲಿ ಸಹ ಅಂತ ತಾವು ಹೇಳಬಹುದು। ಈ ಒಂದು ಚಾನೆಲ್ ಬಂದಂತ ಸಂವೇದದ ಈ ಒಂದು ಎಲ್ಲಾ ಪಾಠಗಳ ವಿದ್ಯಾರ್ಥಿಗಳು ವೀಕ್ಷಿಸಿದ್ದಾರೆ। ಸೊ ಬಹಳಷ್ಟು ವಿದ್ಯಾರ್ಥಿ ಇದನ್ನ ನೋಡಿದ್ದಾರೆ। ಆ ಒಂದು ವಿದ್ಯಾರ್ಥಿಗಳು ಈ ಪಾಠ ನೋಡಿದ ಆಧಾರದ ಮೇಲೆ ಮೊದಲನೇ ವಾರ, ಸೊ ಜನವರಿಯ ಮೊದಲನೇ ವಾರ ಒಂದು ರಿವಿಷನ್ ವಾರ ಅಂದ್ರೆ ಕಲಿಕಾ ಅಂತರಗಳನ್ನ ಗುರುತಿಸಿಕೊಳ್ಳುವುದು। ಸೊ ಎಷ್ಟು ವಿದ್ಯಾರ್ಥಿಗಳು ವಿಷಯಗಳನ್ನ ತಿಳಿದುಕೊಂಡಿದ್ದಾರೆ, ಪರಿಕಲ್ಪನೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ತಿಳಿದುಕೋಬೇಕು। ಸೊ ಮೊದಲನೇ ವಾರ ಒಂದು ರಿವಿಷನ್ ವಾರ, ನೆಕ್ಸ್ಟ್ 2ನೇ ವಾರದಿಂದ ಸಪರೇಟ್ ಒಂದು ಟೈಮ್ ಟೇಬಲ್ ಇದೆ, ಅದೇ ಒಂದು ಪಾಠವನ್ನು ಅದೇ ಒಂದು ವಾರ ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ತಿಳಿಸಲಾಗಿದೆ, ಅದನ್ನ ನಾವು ಮುಂದೆ ತಿಳಿದುಕೊಳ್ಳೋಣ। ನೆಕ್ಸ್ಟ್ ಪಾಯಿಂಟ್, ಇದರ ಜೊತೆ ಜೊತೆಗೆ ಇನ್ನು ಯಾರು ವಿದ್ಯಾರ್ಥಿ ಶಾಲೆಗೆ ಬರ್ತಾ ಇಲ್ಲ ಅವರಿಗೆ ಈ ಒಂದು PDF ನಲ್ಲಿರುವಂತಹ ಕೆಲವೊಂದು ವರ್ಕ್ಶೀಟ್ ಗಳನ್ನ ಕೆಲವೊಂದು ಅಭ್ಯಾಸ ಹಾಳೆಗಳನ್ನ ಅವರಿಗೆ ನೀಡಿ ವಿದ್ಯಾರ್ಥಿ ಶಾಲೆಗೆ ಬರುವರ ಜೊತೆ ಜೊತೆಯಲ್ಲಿಯೇ ಆ ವಿದ್ಯಾರ್ಥಿಗಳು ಸಹ ಇಲ್ಲಿ ಒಂದು ಐಡಿಯಾಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳಲು ತಿಳಿಸಲಾಗಿದೆ। ಸೊ ಎಲ್ಲಾ ವಿಷಯಗಳೊಂದಿಗೆ ಈಗ ನಾವು 7ನೇ ತರಗತಿಯಲ್ಲಿ ವಿಜ್ಞಾನ ಪಾಠದಲ್ಲಿ ಯಾವ ಒಂದು ಕಲಿಕಾಂಶಗಳನ್ನ ಪೂರ್ಣಗೊಳಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ, ಬನ್ನಿ। ಅದಲ್ಲದೆ ಫ್ರೆಂಡ್ಸ್, ನಾವು ನೋಡಬಹುದು ಇಂಗ್ಲಿಷ್ ವಿಷಯಕ್ಕೂ ಸಹ ಇದೇ ರೀತಿ ಒಂದು ಗೈಡೆನ್ಸ್ ಅನ್ನ ನೀಡಲಾಗಿದೆ, ಒಂದು ಮಾರ್ಗಸೂಚಿಯನ್ನು ನೀಡಲಾಗಿದೆ ನಾವು ಈ ವಿಡಿಯೋದಲ್ಲೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಅದನ್ನ ತಿಳಿದುಕೊಳ್ಳೋಣ। ಸೊ ಇಂಥ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ, ಅಲ್ಲಿ ಹೋಗಿ ತಾವು ನೋಡ್ಕೋಬಹುದು। ಸೊ ಈ ರೀತಿ ಪ್ರತಿಯೊಂದು ಕ್ಲಾಸ್ ನ ಪ್ರತಿಯೊಂದು ವಿಡಿಯೋ ಬರ್ತಾ ಇದೆ। ಸೊ ಎಲ್ಲ ವಿಡಿಯೋಗಳನ್ನ ನೋಡಿ ತಾವು ಯಾವ ವಿಷಯಕ್ಕೆ ಯಾವ ಒಂದು ಕಲಿಕಾಂಶನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೋಬಹುದು। ಸೊ ಈಗ 7ನೇ ತರಗತಿಯ ವಿಜ್ಞಾನ ವಿದ್ಯಾರ್ಥಿಗಳ 7th ಸ್ಟ್ಯಾಂಡರ್ಡ್ ನ ಒಂದು ವಿಜ್ಞಾನ, ಸೊ ಇಲ್ಲಿ ವಾರವನ್ನು ನೀಡಲಾಗಿದೆ, ಕಲಿಕಾಂಶಗಳು, ಪರಿಕಲ್ಪನೆಗಳು, ನೆಕ್ಸ್ಟ್ ಸಜೆಸ್ಟೆಡ್ ಆಕ್ಟಿವಿಟೀಸ್ ಹಾಗೂ ಮೌಲ್ಯಮಾಪನವನ್ನು ಸಹ ಇಲ್ಲಿ ನೀಡಲಾಗಿದೆ। ಸೊ ಮೌಲ್ಯಮಾಪನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಸಹ ಇಲ್ಲಿ ನೀಡಲಾಗಿದೆ। ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಅಂದಾಗ ಮಾತ್ರ ಈ ಒಂದು ಐಡಿಯಾ ತಮಗೆ ಕಂಪ್ಲೀಟ್ ಆಗಿ ದೊರೆಯುವುದು। ಸೊ ಮೊದಲನೇ ಒಂದು ವಾರ ಇಲ್ಲಿ ಪುನರ್ಮನನ ಅಂದ್ರೆ ಒಂದ್ ರೀತಿ ರಿವಿಷನ್, ಏನು ವಿದ್ಯಾರ್ಥಿಗಳು 6ನೇ ತರಗತಿಯಲ್ಲಿ ಯಾವ ಯಾವ ಕಲಿಕಾಂಶ ತಿಳಿದುಕೊಂಡಿದ್ರಲ್ಲ ಅವನ್ನೆಲ್ಲ ಚಿತ್ರರಚನೆ ಆಗಿರ್ಬಹುದು, ಪ್ರಶ್ನಿಸುವಿಕೆ ಅಥವಾ ಪ್ರಯೋಗಗಳ ಮೂಲಕ ಇದನ್ನ ಪುನರಾವರ್ತನೆ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ। ಸೊ ಮೊದಲನೇ ವಾರ ಕಂಪ್ಲೀಟ್ ಆಗಿ ರಿವಿಷನ್, ವಿಜ್ಞಾನದಲ್ಲಿ ಮೊದಲನೇ ವಾರ ಕಂಪ್ಲೀಟ್ ಆಗಿ ರಿವಿಷನ್ ನೆನಪಿಟ್ಕೊಂಡ್ಬಿಡಿ। ಇನ್ನು 2ನೇ ವಾರದಲ್ಲಿ, ಸೊ ಇನ್ನು ವಿದ್ಯಾರ್ಥಿಗಳು 2ನೇ ವಾರದಲ್ಲಿ ಏನನ್ನ ಮಾಡ್ಕೋಬೇಕು ಹಾಗೂ ಶಿಕ್ಷಕರು ಯಾವ ಒಂದು ಅಧ್ಯಾಯದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು, ಇಲ್ಲಿ ಮೊದಲನೇ ಒಂದು ಅಧ್ಯಾಯ ಪೋಷಣೆ ಅಂದ್ರೆ ಇದು ಸಸ್ಯಗಳಲ್ಲಿ ಪೋಷಣೆ, ಸೊ ಈ ಅಧ್ಯಾಯವನ್ನು ಇಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳಲು ತಿಳಿಸಲಾಗಿದೆ। ಓನ್ಲಿ ಇದೊಂದೇ ಅಧ್ಯಾಯವನ್ನ ಜನವರಿ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು। ಸೊ ಈ ಒಂದು ಪೋಷಣೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಅಂಶಗಳನ್ನ ಸಿಗಲಿ ಅಂದ್ರೆ ಕಲಿಕಾಂಶಗಳನ್ನು ಸಹ ಇಲ್ಲಿ ನೀಡಲಾಗಿದೆ। ಸಸ್ಯಗಳಲ್ಲಿ ಪೋಷಣಾ ವಿಧಗಳಾಗಿರ್ಬಹುದು, ಸ್ವಪೋಷಿತ ಪೋಷಣೆ, ದ್ಯುತಿ ಸಂಶ್ಲೇಷಣೆ, ಇದಲ್ಲದೆ ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನಗಳು ಸಿಕ್ಕಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ನಲ್ಲಿ ಸಂವೇದ ಈ ಕ್ಲಾಸ್ ನಿಂದ ಬಹಳಷ್ಟು ವಿಡಿಯೋಗಳು ಇವೆ, ಅವುಗಳನ್ನು ಸಹ ತಾವು ನೋಡ್ಕೊಂಡಿರಬಹುದು, ಅದನ್ನ ಸಹ ನೋಡಿ ನಾವು ಕಂಪ್ಲೀಟ್ ಮಾಡ್ಕೋಬಹುದು। ಇದಕ್ಕೆ ಇಲ್ಲಿ ಸಜೆಸ್ಟೆಡ್ ಆಕ್ಟಿವಿಟೀಸ್ ಇವೆ, ಅದಾದ ನಂತರ
ಇದರ ಅರ್ಥ ಇದನ್ನೆಲ್ಲ ತಿಳಿದುಕೊಂಡ ನಂತರ ಚಟುವಟಿಕೆ ಹಾಳೆ ಒಂದು ನೆಕ್ಸ್ಟ್ ಈ ಪಿಡಿಎಫ್ ನಲ್ಲಿ ಇದೆ ಅದನ್ನ ತಾವು ಬಳಸ್ಕೋಬಹುದು ಅಲ್ಲದೆ ಚಟುವಟಿಕೆ ಹಾಳೆ ಎರಡು ಅದನ್ನು ಸಹ ಬಳಸಿಕೊಂಡು ಇದರ ಮೌಲ್ಯಮಾಪನ ಸಹ ಮಾಡಿಕೊಳ್ಳಲು ತಿಳಿಸಲಾಗಿದೆ ಸೊ ಇನ್ ಟೋಟಲ್ ಜನವರಿ ಎರಡನೇ ವಾರದಿಂದ ವಿಜ್ಞಾನದ ಮೊದಲನೇ ಪಾಠ ಕಂಪ್ಲೀಟ್ ಮಾಡ್ಕೋಬೇಕು ಅದಲ್ಲದೆ ಮೂರನೇ ವಾರ ಮತ್ತೆ ಉಳಿದಂತ ಪಾಠದ ಪರಿಕಲ್ಪನೆ ಏಕೆಂದರೆ ವಿದ್ಯಾರ್ಥಿಗಳು ವಾರದಲ್ಲಿ ಕೇವಲ ಇಲ್ಲಿ ಮೂರು ದಿನ ಹೆಚ್ಚು ಕಡಿಮೆ ಮೂರು ದಿನ ಮಾತ್ರ ಇಲ್ಲಿ ಶಾಲೆಗೆ ಬರ್ತಾ ಇದ್ದಾರೆ ಅದಕ್ಕಾಗಿ ಇಷ್ಟೇ ಒಂದು ಭಾಗವನ್ನು ಇಲ್ಲಿ ತಿಳ್ಕೊಳ್ಳಲು ಇಲ್ಲಿ ತಿಳಿಸಲಾಗಿದೆ ಅಲ್ಲಿ ಇನ್ನು ಈ ಮೂರನೇ ವಾರದಲ್ಲಿ ಈ ಪರಪೋಷಿತ ಪೋಷಣ ವಿಧಾನ ಪರಾವಲಂಬಿಗಳ ಬಗ್ಗೆ ಆಗಿರಬಹುದು ಇಲ್ಲಿ ತಿಳಿಸಲು ಸೂಚಿಸಲಾಗಿದೆ ಇದಕ್ಕಾಗಿ ಒಂದು ಚಟುವಟಿಕೆ ಹಾಳಿ ಮೂರು ಮತ್ತು ನಾಲ್ಕನ್ನು ಸಹ ಇಲ್ಲಿ ನೀಡಲಾಗಿದೆ ಪಿಡಿಎಫ್ ನಲ್ಲಿ ಇದೆ ಇದನ್ನ ತಾವು ಡೌನ್ಲೋಡ್ ಮಾಡ್ಕೋಬಹುದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅದಲ್ಲದೆ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನೆಲ್ ನಲ್ಲಿ ಈ ಸಸ್ಯಗಳಲ್ಲಿ ಪೋಷಣೆ ಅನ್ನುವಂಥ ಅಧ್ಯಾಯ ಕಂಪ್ಲೀಟ್ ಆಗಿ ಬಿಡಿಸಿಕೊಳ್ಳಲಾಗಿದೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಈ ರೀತಿ ನೋಡಿ ಇನ್ನು ಐದನೇ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಸೊ ಈ ರೇಖಾಚಿತ್ರದಲ್ಲಿ ಮೊದಲಿಗೆ ಸಸ್ಯಗಳನ್ನು ಬರೆಯಬೇಕು ನಂತರ ಈ ಸಸ್ಯಗಳನ್ನು ಅವಲಂಬಿಸುವಂತ ಬೇರೆ ಬೇರೆ ಪ್ರಾಣಿಗಳು ಉದಾಹರಣೆಗೆ ಮಿಡತೆ ಮಿಡತೆಯನ್ನು ಭಕ್ಷಿಸಲು ಕಪ್ಪೆ ಕಪ್ಪೆಯು ಮಿಡತೆಯಿಂದ ಆಹಾರ ಪಡೆದಿದ್ದರೂ ಸಹ ಮಿಡತೆಯು ಸಸ್ಯಗಳಿಂದ ಆಹಾರ ಪಡೆದಿದೆ ಇದರರ್ಥ ಕಪ್ಪೆಯು ಇಂಡೈರೆಕ್ಟ್ ಆಗಿ ಸಸ್ಯಗಳಿಂದ ಆಹಾರವನ್ನು ಪಡೆಯುತ್ತವೆ ನಂತರ ಸಸ್ಯಗಳನ್ನು ಸೇವಿಸುವಂತ ಕೇವಲ ಮಿಡತೆಗಳಿಲ್ಲ ಜಿಂಕೆಗಳು ಸಹ ಇವೆ ಈ ಜಿಂಕೆಗಳನ್ನು ಸೇವಿಸಲು ತೋಳಗಳು ಅಥವಾ ಜಿಂಕೆಯನ್ನು ಸೇವಿಸಲು ಸೊ ಈ ಪ್ರಕಾರ ಈ ಒಂದು ಕಂಪ್ಲೀಟ್ ಟಾಪಿಕ್ ಅನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಲ್ಲದೆ ಈ ಒಂದು ಪಾಠದ ನಂತರ ಬರುವಂತ ಪ್ರಶ್ನೋತ್ತರ ಸಹ ನಮ್ಮ ಚಾನೆಲ್ ನಲ್ಲಿ ಇದೆ ಸೊ ಪ್ರಶ್ನೋತ್ತರ ವಿಡಿಯೋ ಆಗಿರ್ಬೋದು ಉಳಿದ ವಿಡಿಯೋ ಹೆಚ್ಚು ಕಡಿಮೆ 150,000 ಹೆಚ್ಚು ವಿದ್ಯಾರ್ಥಿಗಳು ವಿಡಿಯೋನ ನೋಡಿ ಪ್ರಶ್ನೋತ್ತರ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಸೊ ತಾವು ಸಹ ಫೇಸ್ಬುಕ್ ನಲ್ಲಿ ಬರೆದುಕೊಂಡು ಈ ಒಂದು ಅಧ್ಯಯನ ಕಂಪ್ಲೀಟ್ ಮಾಡ್ಕೋಬೇಕು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿಂದ ಹೋಗಿ ತಾವು ನೋಡಿ ಇದನ್ನ ತಿಳಿದುಕೋಬಹುದು ಇದು ಮೂರನೇ ವಾರಕ್ಕೆ ಸಂಬಂಧಪಟ್ಟ ಇನ್ನು ನಾಲ್ಕನೇ ವಾರದಲ್ಲಿ ಏನನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಇನ್ನು ನಾಲ್ಕನೇ ವಾರದಲ್ಲಿ ಈ ಕೊಳೆತಿನಿಗಳು ಅಂದ್ರೆ ಈ ಶಿಲೀಂಧ್ರಗಳು ಸಹಜೀವನ ಪೋಷಕಗಳು ಮನೆಯಲ್ಲಿ ಹೇಗೆ ಪುನರ್ಬಳಕೆ ಆಗುತ್ತವೆ ಇದನ್ನೆಲ್ಲ ಇಲ್ಲಿ ತಿಳಿದುಕೊಳ್ಳುವಂತ ಒಂದು ವಿಷಯ ಸೊ ಇದು ಕೊಳೆತಿನಿಗಳು ಹೆಚ್ಚಾಗಿ ಇಲ್ಲಿ ಐಡಿಯಾವನ್ನ ಪಡೆದುಕೋಬೇಕು ವಿದ್ಯಾರ್ಥಿಗಳು ಸೊ ಇದು ಒಂದ್ ರೀತಿ ಸಸ್ಯಗಳಲ್ಲಿಯ ಪೋಷಣೆ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಸೊ ಈ ಒಂದು ಚಟುವಟಿಕೆಗಳನ್ನ ಇಲ್ಲಿ ನೀಡಲಾಗಿದೆ ಅಲ್ಲದೆ ಇಲ್ಲಿ ಅಭ್ಯಾಸ ಹಾಳೆ 5 ಹಾಗೂ 6 ಸಹ ಇಲ್ಲಿ ನೀಡಲಾಗಿದೆ ಇವುಗಳನ್ನ ಬಳಸಿಕೊಂಡೇ ಇಲ್ಲಿ ಈ ಒಂದು ಪರಿಕಲ್ಪನೆಗಳನ್ನ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಇನ್ನು ಚಟುವಟಿಕೆ ಹಾಳೆಗಳು ಇಲ್ಲಿವೆ ನೋಡಿ ಸೊ ಚಟುವಟಿಕೆ 1 ಇಲ್ಲಿ 2 ಪ್ರಶ್ನೆಗಳಲ್ಲಿ ನೀಡಲಾಗಿದೆ ಇದನ್ನ ಕಂಪ್ಲೀಟ್ ಮಾಡ್ಕೋದ್ರಿಂದ ವಿದ್ಯಾರ್ಥಿಗಳು ಮೊದಲನೇ ಒಂದು ಮೌಲ್ಯಮಾಪನ ಆಯ್ತು ಅದೇ ರೀತಿ 2ನೇ ಚಟುವಟಿಕೆ ಸೊ ಈ ಒಂದು ಚಿತ್ರವನ್ನು ಬಳಸಿಕೊಂಡು ಇಲ್ಲಿ ಭಾಗಗಳನ್ನು ಗುರುತಿಸುವುದರಿಂದ ಈ ಒಂದು ಚಟುವಟಿಕೆ 2 ಸಹ ಇಲ್ಲಿ ಕಂಪ್ಲೀಟ್ ಆಗ್ಬೋದು ಅಲ್ಲದೆ 3ನೇ ಒಂದು ಚಟುವಟಿಕೆಯಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ವಿದ್ಯಾರ್ಥಿಗಳು ಒಂದು ವಿವರಣೆ ಕೊಟ್ಬಿಟ್ರಿ ಇದು ಚಟುವಟಿಕೆ 2ರ 2ನೇ ಪ್ರಶ್ನೆ ಆಯ್ತು ಇದು ಚಟುವಟಿಕೆ 1 ಹಾಗೂ ಚಟುವಟಿಕೆ 2 ಇದರ PDF ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿಂದ ನೋಡಿಕೊಂಡು ತಾವೆಲ್ಲ ಇದನ್ನ ಪ್ರಿಂಟ್ ಔಟ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಮಾಡ್ಕೋಬಹುದು ಅಲ್ಲಿ ತಾವು ನೋಡಬಹುದು ಚಟುವಟಿಕೆ 3 ಸೊ ಇದು ಚಿತ್ರಕ್ಕೆ ಸಂಬಂಧಪಟ್ಟಂತ ಅದೇ ರೀತಿ ಚಟುವಟಿಕೆ 4 ಸೊ ಈ ರೀತಿ ಎಲ್ಲಾ ಚಟುವಟಿಕೆಗಳನ್ನು ನೀಡಲಾಗಿದೆ ವಿದ್ಯಾರ್ಥಿ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು ಶಿಕ್ಷಕರು ಅದನ್ನ ತಲುಪಿಸಬೇಕು ಇದೇ ರೀತಿ ಇನ್ನು ಕೊನೆಯದಾಗಿ ಚಟುವಟಿಕೆ 5 ಹಾಗೂ ಚಟುವಟಿಕೆ 6 ಸಹ ಇಲ್ಲಿ ನೀಡಲಾಗಿದೆ ಸೊ ಸಾಧ್ಯವಾದ ಪ್ರಿಂಟ್ ಔಟ್ ಮಾಡಿಕೊಂಡು ವಿದ್ಯಾರ್ಥಿ ನೀಡಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಇದನ್ನ ವಾಟ್ಸ್ಆಪ್ ನಲ್ಲಿ ಕಳುಹಿಸಿ ಬರೆದುಕೊಂಡು ಬರಲು ಸಹ ಇದನ್ನ ಹೇಳಬಹುದು ಸೊ ಈ ರೀತಿ ವಿದ್ಯಾಗಮ ಮುಂದುವರಿಯುತ್ತೆ 7ನೇ ತರಗತಿಗೆ ಜನವರಿ ಸೊ ಇಲ್ಲಿ ಹೆಚ್ಚು ಕಡಿಮೆ ಮೊದಲನೇ ಒಂದು ಪಾಠವನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದೇ ಒಂದು ಉದ್ದೇಶ ಅದು ಸಸ್ಯಗಳಲ್ಲಿ ಪೋಷಣೆ ತೀತಲ ಫ್ರೆಂಡ್ಸ್ ಸೊ ಇದು ನಿಮ್ಮ 7ನೇ ತರಗತಿಗೆ ಜನವರಿ ತಿಂಗಳಿನಲ್ಲಿ ವಿಜ್ಞಾನದಲ್ಲಿ ತಿಳಿದುಕೊಳ್ಬೇಕಾದಂತ ಒಂದು ವಿಷಯದ ಒಂದು ಮಾಹಿತಿ ಸೊ ಇದೇ ರೀತಿ ಪ್ರತಿ ತಿಂಗಳಿಗೆ ಪ್ರತಿ ವಿಷಯದ ಒಂದು ವಿಡಿಯೋಗಳು ಬರ್ತಾ ಇರುತ್ತವೆ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ ಇಂತಹ ಮುಂದಿನ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ